ಮಂಡ್ಯದ ಜೆಡಿಎಸ್ ನಲ್ಲಿ ಭುಗಿಲೆದ್ದ ಬಂಡಾಯ ಎಸ್ ಮಂಡ್ಯದ ಕೆಆರ್ ಪೇಟೆ ಜೆಡಿಎಸ್ ನಲ್ಲಿ ಭುಗಿಲೆದ್ದಿದೆ ಬಂಡಾಯ ತಾಲ್ಲೂಕಿನ ರಾಜಕೀಯ ಅಖಾಡಕ್ಕೆ ಇಂದು ಎಚ್ಡಿಕೆ ಎಂಟ್ರಿ ಕೊಡಲಿದ್ದಾರೆ ಬಂಡಾಯವನ್ನ ಶವನ ಮಾಡಿ ಪಕ್ಷದ ಡ್ಯಾಮೇಜ್ ಕಂಟ್ರೋಲ್ ಗೆ ಪ್ಲಾನ್ ಅನ್ನ ಮಾಡಲಿದ್ದಾರೆ ಎಚ್ಡಿ ಕುಮಾರಸ್ವಾಮಿ ಮಂಡ್ಯದ ಕೆಆರ್ ಪೇಟೆ ಜೆಡಿಎಸ್ ನಲ್ಲಿ ಭುಗಿಲೆದ್ದ ಬಂಡಾಯ ಇನ್ನು ತಾಲ್ಲೂಕಿನ ರಾಜಕೀಯ ಅಖಾಡಕ್ಕೆ ಇವತ್ತು ಎಚ್ಡಿಕೆ ಎಂಟ್ರಿ ಕೊಡಲಿದ್ದಾರೆ ಎಂಟ್ರಿ ಕೊಟ್ಟು ಬಂಡಾಯವನ್ನ ಶಮನಗೊಳಿಸಿ ಪಕ್ಷದ ಡ್ಯಾಮೇಜ್ ಕಂಟ್ರೋಲ್ ಗೆ ಪ್ಲಾನ್ ಅನ್ನ ರೂಪಿಸಲಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಇನ್ನು ಕಾರ್ಯಕರ್ತರು ಮತ್ತು ಮುಖಂಡರ ಜೊತೆ ಇವತ್ತು ಕುಮಾರಸ್ವಾಮಿ ಸಭೆಯನ್ನ ಮಾಡಲಿದ್ದಾರೆ ಇವತ್ತು ಬೆಳಗ್ಗೆ 9 ಗಂಟೆ ಈಗಾಗಲೇ 9 ಗಂಟೆ ಆಯ್ತು ಸೋ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಎಂಟ್ರಿ ಕೊಟ್ಟು ಸೋ ಮೀಟಿಂಗ್ ಕೂಡ ಮಾಡಲಿದ್ದಾರೆ ಎಚ್ಡಿ ಕುಮಾರಸ್ವಾಮಿ ಇನ್ನು ಈ ಬಾರಿ ಕೆಆರ್ ಪೇಟೆ ಮತ್ತೆ ವಶಕ್ಕೆ ಪಡೆಯೋದಕ್ಕೆ ಎಚ್ಡಿಕೆ ರಣತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ ಕೆಆರ್ ಪೇಟೆಯಲ್ಲಿ ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ ಎಚ್ಡಿಕೆ ಇಂದಿನ ಕಾರ್ಯಕ್ರಮದಲ್ಲಿ ಹಲವರ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಕೂಡ ನಡೆಯಲಿದೆ ಎಸ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ರಾಘವೇಂದ್ರ ಸದ್ಯಕ್ಕೆ ಇನ್ನೇನು ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ಈಗ ಮಂಡ್ಯದ ಕೆಆರ್ ಪೇಟೆ ಜೆಡಿಎಸ್ ನಲ್ಲಿ ಬಂಡಾಯ ಭುಗಿಲೆದ್ದಿದೆ ಬಟ್ ಇವತ್ತು ಎಚ್ಡಿಕೆ ಎಂಟ್ರಿ ಕೊಟ್ಟು ಎಲ್ಲವನ್ನ ಶಮನಗೊಳಿಸುತ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಎಷ್ಟೊತ್ತಿಗೆ ನಡೆಯುತ್ತೆ ಈ ಮೀಟಿಂಗ್ ಯಾರೆಲ್ಲ ಜಾಯಿನ್ ಆಗ್ತಾರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಎಸ್ ಮಧುನಾಗೇಶ್ ಈಗಾಗಲೇ ಕೂಡ ಕೆಆರ್ ಪೇಟೆ ಕ್ಷೇತ್ರದಲ್ಲಿ ಜೆಡಿಎಸ್ ಒಂದು ಪ್ರಾಬಲ್ಯ ಇದ್ರು ಕೂಡ ಅಲ್ಲಿನ ಬಂಡಾಯದಿಂದ ಸಾಕಷ್ಟು ಪಕ್ಷಕ್ಕೆ ಹಿನ್ನಡೆ ಆಗ್ತಿರುವಂತದ್ದು ಅದರಲ್ಲೂ ಕೂಡ ಆ ಒಂದು ಕ್ಷೇತ್ರದಲ್ಲಿ ಇದ್ದಂತ ಪ್ರಮುಖ ಹಿರಿಯ ಜೆಡಿಎಸ್ ನಾಯಕರಾಗಿದ್ದಂತ ಬಸ್ ಕೃಷ್ಣೇಗೌಡ ಹಾಗೂ ಬಿಎಲ್ ದೇವರಾಜರವರು ಇದೀಗ ಅಲ್ಲಿನ ಜೆಡಿಎಸ್ ಪಕ್ಷದ ವರಿಷ್ಠ ನಡೆಯಿಂದ ಬೇಸತ್ತು ಈಗಾಗಲೇ ಕೂಡ ಪಕ್ಷವನ್ನ ತೊರೆದು ಈಗ ಕಾಂಗ್ರೆಸ್ಗೆ ಆಗ್ಲೇ ಸೇರ್ಪಡೆ ಆಗಿದ್ದಾರೆ ಈ ನಿಟ್ಟಿನಲ್ಲಿ ಇದೀಗ ಆ ಕ್ಷೇತ್ರದ ಒಂದು ಬಂಡಾಯವನ್ನ ಶಮನ ಮಾಡಲಿಕ್ಕೆ ಖುದ್ದು ಈಗ ಎಚ್ಡಿಕೆ ಅವರೇ ಎಂಟ್ರಿ ಕೊಡ್ತಾರಂತದ್ದು ಎಚ್ಡಿಕೆ ಈಗ ಆ ಒಂದು ಕ್ಷೇತ್ರದಲ್ಲಿ ಏನು ತಮ್ಮ ಪಕ್ಷದ ಮೇಲಿನ ಹಿಡಿತವನ್ನ ಮತ್ತಷ್ಟು ಬಿಗಿಗೊಳಿಸಿದ ನಿಟ್ಟಿನಲ್ಲಿ ಇವತ್ತು ಕೆಆರ್ಪೇಟೆ ಕ್ಷೇತ್ರದಲ್ಲಿ ಒಂದು ಪಕ್ಷದ ಕಾರ್ಯಕರ್ತರ ಮತ್ತು ಮುಖಂಡರ ಸಭೆಯನ್ನ ಕರೆದಿರುವಂತದ್ದು ಜೊತೆಗೆ ಇವತ್ತಿನ ದಿನ ಏನು ಪಕ್ಷ ಸಂಘಟನೆಗಾಗಿ ಪಕ್ಷಕ್ಕೆ ಮತ್ತೆ ಕೆಲವರನ್ನ ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಸುಮಾರು 10:30 ಅಥವಾ 11 ಗಂಟೆಗೆ ಈ ಒಂದು ಕಾರ್ಯಕ್ರಮ ಆರಂಭ ಆಗುತ್ತೆ ಅನ್ನೋ ಮಾಹಿತಿಗಳು ಕೂಡ ಇರುವಂತದ್ದು ಈ ಒಂದು ಸಭೆಯಲ್ಲಿ ಇವತ್ತು ಪ್ರಮುಖವಾಗಿ ಏನು ಈ ಜೆಡಿಎಸ್ ಭದ್ರಕೋಟೆ ಆಗಿದ್ದಂತ ಕೆಆರ್ಪೇಟೆ ಕ್ಷೇತ್ರವನ್ನ ಮತ್ತೆ ಈ ಸಲ ಕೈವಶ ಮಾಡ್ಕೊಳ್ಳಿಕ್ಕೆ ಈಗ ಎಚ್ಡಿಕೆ ಕೆಲವೊಂದು ಪ್ಲಾನ್ ಗಳನ್ನ ಹಾಕೊಂಡು ಬಂದಿದ್ದಾರೆ ಮತ್ತೆ ಯಾರೆಲ್ಲ ಪಕ್ಷದ ವಿರುದ್ಧ ಮುನಿಸ್ಕೊಂಡಿದ್ದಾರೆ ಮತ್ತೆ ಯಾರೆಲ್ಲ ಬಂಡಾಯ ಹೇಳುವ ಸಾಧ್ಯತೆ ಅವರನ್ನೆಲ್ಲ ಕೂರಿಸಿ ಅವರನ್ನ ಸಮಾಧಾನ ಮಾಡುವ ನಿಟ್ಟಿನಲ್ಲಿ ಈಗ ಒಂದು ಬೃಹತ್ ಯೋಜನೆಯೊಂದಿಗೆ ಅಂದ್ರೆ ಒಂದು ರಣತಂತ್ರ ಯೋಜನೆಯೊಂದಿಗೆ ಈಗ ಆ ಒಂದು ಕ್ಷೇತ್ರದಲ್ಲಿ ಬೀಡು ಬಿಟ್ಟು ಯಾರನ್ನೇ ಮಾತಾಡಿಸ್ಬೇಕು ಹೇಗೆ ಪಕ್ಷ ಸಂಘಟನೆ ಮಾಡಬೇಕು ಮತ್ತೆ ನಾರಾಯಣಗೌಡರು ಏನು ಆ ಒಂದು ಕ್ಷೇತ್ರದಲ್ಲಿ ಇಟ್ಕೊಂಡೇ ಈಗ ಪಕ್ಷದ ವಿರುದ್ಧ ಮಾತಾಡಿದಂತ ನಾರಾಯಣಗೌಡರಿಗೆ ಟಾಂಗ್ ಕೊಡ್ಬೇಕು ನಿಟ್ಟಿನಲ್ಲಿ ಇವತ್ತು ಒಂದು ಸಭೆಯನ್ನ ಮಾಡ್ತಿರುವಂತದ್ದು 2 ದಿನಗಳ ಹಿಂದಷ್ಟೇ ಕೂಡ ಏನು ಆ ಒಂದು ಕ್ಷೇತ್ರದ ಶಾಸಕರು ಅಥವಾ ಸಚಿವರು ಆಗಿರುವಂತ ಕೆಸಿ ನಾರಾಯಣಗೌಡರು ಕುಮಾರಸ್ವಾಮಿ ವಿರುದ್ಧ ಒಂದು ಗಂಭೀರ ಒಂದು ಆರೋಪವನ್ನು ಮಾಡಿದ್ರು ಕುಮಾರಸ್ವಾಮಿ ಅವರು ಜೆಡಿಎಸ್ ನ ನಾಯಕ ಜೆಡಿಎಸ್ ಇದ್ದಾಗ ಯಾವುದೇ ನಾಯಕರನ್ನು ಕೂಡ ಬೆಳೆಸಿಲ್ಲ ಬೆಳೆಯುವಂತ ನಾಯಕನ ತುಳಿಯುವಂತ ಕೆಲಸವನ್ನೇ ಮಾಡ್ತಾರೆ ಯಾವಾಗ ಆ ವ್ಯಕ್ತಿ ಬೆಳೀತಾ ಇದೆ ಗೊತ್ತಾಗುತ್ತೆ ಆ ವ್ಯಕ್ತಿಯನ್ನು ತುಳಿಲಿಕ್ಕೆ ಮತ್ತೊಬ್ಬರನ್ನ ಕರ್ಕೊಬಂದು ಕೂರಿಸ್ತಾರೆ ಹಾಗಾಗಿ ಜೆಡಿಎಸ್ ನಲ್ಲಿ ಒಕ್ಕಲಿಗ ನಾಯಕರನ್ನ ಟಾರ್ಗೆಟ್ ಮಾಡ್ತಾರೆ ಜೊತೆಗೆ ಜೆಡಿಎಸ್ ನಲ್ಲಿ ಬಹುತೇಕ ಇರುವಂತಹ ಇದ್ದಂತ ಶಾಸಕರೆಲ್ಲರೂ ಕೂಡ ಈಗ ಪಕ್ಷ ಬಿಡುವ ಹಂತದಲ್ಲಿದ್ದಾರೆ ಅಂತ ನೇರ ಆರೋಪ ಮಾಡಿ ಎಚ್ಡಿಕೆ ಕುಟುಂಬದ ವಿರುದ್ಧ ಒಂದು ವಾಗ್ದಾಳಿ ನಡೆಸಿದ್ರು ಇದೆಲ್ಲರ ವಿರುದ್ಧ ಈಗ ಮಾತನಾಡಲಿಕ್ಕೆ ಅಂತ ಹೇಳಿ ಇವತ್ತು ಕೆಆರ್ಪೇಟೆಗೆ ಅವರು ಬರ್ತಾ ಇರುವಂತದ್ದು 11 ಗಂಟೆಗೆ ಒಂದು ಸಭೆಯಲ್ಲಿ ಮಾಡಿ ಈ ಸಭೆಯಲ್ಲಿ ಕೆಲವೊಂದು ಪಕ್ಷ ಸಂಘಟನೆ ವಿಚಾರ ಮತ್ತೆ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮ ಜೊತೆಗೆ ಏನು ತಮ್ಮ ವಿರುದ್ಧ ಮತ್ತೆ ತಮ್ಮ ಕುಟುಂಬದ ವಿರುದ್ಧ ಮಾತಾಡಿರುವಂತ ನಾರಾಯಣಗೌಡರಿಗೂ ಕೂಡ ಟಾಂಗ್ ಕೊಡ್ಲಿಕ್ಕೆ ಇವತ್ತು ಈ ಒಂದು ಕ್ಷೇತ್ರಕ್ಕೆ ಕಾಲಿಡ್ತಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗಿರುವಂತದ್ದು ಮಧು ನಾಗೇಶ್ ಓಕೆ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ